शिष्य प्रशिष्य रूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्ते कपददं देवं सिद्धारूढमहं भजे सिद्धारूढमहं भजे। करुण रसद कोडि वरिव कटाक्षद परतत्व अरूपुव आलापद ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವು ಇರಲಿ ಎನ್ನ ಮಾನಸದಲ್ಲಿ. ಪರಾತ್ಪರ ಪರಶಿವನ ದಿವ್ಯಾವತಾರಿ ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ನಿಗಮಾಗಮ ನಿಖಿಳ ಶಾಸ್ತ್ರ ಪಾರಾವಾರ ಪಾರಂಗತ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಜಗದೋದ್ಧಾರಕ ಜಗದ್ಗುರು ಸರ್ವದೇವಮಯನಾದ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ತು ಪ್ರಣಾಮಗಳನ್ನು ಸಮರ್ಪಣ ಮಾಡಿ ನಿರಾಭಾರಿ ದೇಶಿಕೋತ್ತಮ ಶ್ರೀಮತ್ ಪರಮಹಂಸ ಪಾವನ ಯೋಗೀಶ್ವರ ಶಿವಾದ್ವೈತ ಭೂಷಣ ವೇದಾಂತ ವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ ಅನಂತ ಪಾವನ ಶ್ರೀ ಬಿರುದಾಂಕಿತ ಪೂಜ್ಯಪಾದ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ಅಡಿದಾವರಿಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪರಮ ಪೂಜ್ಯರು ಪಾವನ ಮೂರ್ತಿಗಳು ಅಕಾರಣ ಕರುಣಾಶಾಲಿ ದಯಾಸಿಂಧು ಗುರುವರ್ಯ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳನ್ನು ಹೃತ್ಪದ್ಮದಲ್ಲಿ ಮನವಾರೆ ಧ್ಯಾನಿಸಿ ಆರೂಢ ಗುರು ಪರಂಪರೆಯ ಎಲ್ಲಾ ಪೂಜ್ಯ ಮಹಾತ್ಮರಡಿದಾವರೆಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಅವರಿವರೆನ್ನದೆ ನಿಜವ ನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾಗಿ ಜಗತ್ತನ್ನು ಬೆಳಗಿದ ಶರಣರು ಸಂತರು ಶಿವಯೋಗಿಗಳು ಜಗತ್ತಿನ ಎಲ್ಲಾ ದಾರ್ಶನಿಕ ಮಹಾಪುರುಷರ ಶ್ರೀಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮನಗಳನ್ನಾಚರಿಸಿ ಅವರೆಲ್ಲರ ಆಶೀರ್ವಾದವನ್ನು ಶಿರದಲ್ಲಿ ಧರಿಸಿ ಸದ್ಗುರು ಸ್ವರೂಪರೆಯಾಗಿ ಶಿವಾನುಭವ ಪೀಠದಲ್ಲಿ ವಿರಾಜಮಾನರಾಗಿರುವ ಪರಮಪೂಜ್ಯ ಮಾತಾಜಿಯವರ ಶ್ರೀಪಾದಗಳಲ್ಲಿ ನಮನಗಳನ್ನಾಚರಿಸಿ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಪರಾತ್ಪರ ಪರಶಿವನ ಅಪಾರ ಕರುಣೆಯಿಂದಲೂ ಪ್ರತಿ ವರುಷದಂತೆ ಈ ವರುಷವು ಸದ್ಗುರು ಸಿದ್ಧಾರೂಢ ಭಗವಂತನ ಅನುಪಮವೂ ಆನಂದದಾಯಿನಿಯೂ ಕಲಿಮಲ ಸಂಹಾರಿಣಿಯೂ ಅನಂತ ಪುಣ್ಯ ಫಲಪ್ರದಾಯಿನಿಯೂ ಆದ ಕಥಾಮೃತವನ್ನ ಶ್ರವಣ ಮಾಡಿ ನಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ತಾ ಇದ್ದೀವಿ.
ಸದ್ಗುರುನಾಥನ ಚರಿತ್ರ ಸಾಮಾನ್ಯವಾದದ್ದಲ್ಲ. ವೇದಾಂತದಲ್ಲಿ ಹುದುಗಿರ್ತಕ್ಕಂತಹ ಸತ್ಯ, ರಹಸ್ಯಾರ್ಥ, ಗೌಪ್ಯವಾದ ವಿದ್ಯೆ, ಅದನ್ನ ಗುರುನಾಥನ ಚರಿತ್ರದೊಳಗ ಬೆರೆಸಿ ನಮ್ಮೆಲ್ಲರಿಗೆ ನೀಡ್ತಾ ಇದ್ದಾರ ಮಹಾನುಭಾವರು. ಯಾವ ಚರಿತಾಮೃತವನ್ನ ಶ್ರವಣ ಮಾಡುವುದರಿಂದ ಅದ್ವೈತದ ಬೋಧೆಯಾಗುವುದೋ, ಬ್ರಹ್ಮವೇ ನಾನು ಎನ್ನುವ ನಿಶ್ಚಯಾತ್ಮಕ ಜ್ಞಾನವು ಜೀವನಿಗೆ ಆಗಿ ಸಕಲ ಬಂಧನಗಳಿಂದ ಮುಕ್ತನಾಗಿ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾನೆಯೋ ಅಂಥ ಅನುಪಮವಾದ ಚರಿತಾಮೃತ ಸದ್ಗುರು ಸಿದ್ಧಾರೂಢರ ಕಥಾಮೃತ. ಇದಕ್ಕೆ ಸಮಾನವಾದದ್ದು ನಮಗೆಲ್ಲಿ ನೋಡಕ್ಕೆ ಸಿಗಂಗಿಲ್ಲ. ಬಹಳ ಅನುಪಮವಾದ ವಿಚಾರಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಎಲ್ಲಿಯವರೆಗೆ ಮನುಷ್ಯನಿಗೆ ಸ್ವರೂಪದ ಜ್ಞಾನ ಆಗಂಗಿಲ್ಲ, ಆತ್ಮವನ್ನ ತಿಳ್ಕೊಳ್ಳಂಗಿಲ್ಲ, ಆ ಜನ್ಮಕ್ಕೆ ಯಾವ ಅರ್ಥನೂ ಇಲ್ಲ ಅಂತ ತಿಳ್ಕೊಂಡು ಕಠೋಪನಿಷತ್ತಿನೊಳಗ ಬಹಳ ಸುಂದರವಾಗಿ ಇಹಚೇದ ವೇದಿ ರಥ ಸತ್ಯಮಸ್ತಿ ನಚೇದ ಹಾದ ವೇದಿನ್ ಮಹತೀವಿನಸ್ತಿ, ಕಠೋಪನಿಷತ್ತಿನೊಳಗ ಯಮಧರ್ಮ ನಚಿಕೇತನಿಗೆ ಮಾತನ್ನ ಹೇಳ್ತಾ ಇದ್ದಾನೆ. ಹೇ ನಚಿಕೇತ, ಅಧಿಕಾರಿಯಾಗಿರ್ತಕ್ಕಂಥ ನಚಿಕೇತ, ಅಖಿಲ ಭುವನ ಬ್ರಹ್ಮಾಂಡಗಳ ಭೋಗ ತಗೊ ನೀ ಆತ್ಮವಿದ್ಯೆ ತಗೊಂಡೇನ್ ಮಾಡ್ತಿ? ಶರೀರ ಬಿಟ್ಟ ನಂತರ ಆತ್ಮ ಇರ್ತದೋ ಇಲ್ಲೋ ಪ್ರಶ್ನೆ ಮಾಡ್ತಾನೆ ನಚಿಕೇತ ಯಮಧರ್ಮನಿಗೆ. ಆತ್ಮ ವಿಷಯಕವಾಗಿ ಪ್ರಶ್ನೆ ಮಾಡಿರ್ತಕ್ಕಂಥ ನಚಿಕೇತನನ್ನ ಕುರಿತು ಯಮಧರ್ಮ ಹೇಳ್ತಾ ಇದ್ದಾನ, ನಚಿಕೇತ ಅದು ತಗೊಂಡು ಆತ್ಮದ ಶುದ್ಧಿ ತಗೊಂಡು ನಿನಗೇನ್ ಮಾಡೋದದನೋ, ಅನಂತ ಭೋಗ ಐಶ್ವರ್ಯ ಕೊಡ್ತೇನೆ ನಿನಗೆ, ಅನಂತ ಐಶ್ವರ್ಯವನ್ನ ಕೊಡ್ತೀನಿ ಸತ್ನ, ನಿನಗೆ ಅನಂತ ಲೋಕಗಳನ್ನ ಪ್ರದಾನ ಮಾಡ್ತೀನಿ, ಯಾವ ಲೋಕ ಬೇಕು ಕೇಳು, ಇಂದ್ರ ಲೋಕ ಬೇಕೋ, ಸ್ವರ್ಗ ಲೋಕ ಬೇಕೋ, ವೈಕುಂಠ ಬೇಕೋ, ಯಾವ್ದು ಬೇಕು ಕೇಳು, ನೀ ಬೆಕ್ಕಾಗಿದ್ದು ಕೊಡ್ತೀನಿ, ಎಂತ ಭೋಗ ಬೇಕು ಬೇಡ ಅಂತ ಭೋಗಗಳನ್ನ ನೀನು ಕೊಡ್ತೀನಿ. ಪ್ರಪಂಚದ ಸಮಸ್ತ ಭೋಗಗಳು ಸುಪೀರಿಯರ್ ಕ್ವಾಲಿಟಿ ಭೋಗಗಳು, ಅತ್ಯಂತ ಉತ್ಕೃಷ್ಟವಾಗಿರುವ ಸುಪೀರಿಯರ್ ಕ್ವಾಲಿಟಿ ಭೋಗಗಳನ್ನ ನಿನಗೆ ಕೊಡ್ತೀನಿ ನಚಿಕೇತ, ಆರಾಮ್ ಸಂತ ಭೋಗ ಮಾಡು, ಆತ್ಮವಿದ್ಯೆ ವಿಷಯಕವಾಗಿ ಯಾಕೆ ಪ್ರಶ್ನೆ ಮಾಡ್ತೀನಿ ನೀನು? ನಚಿಕೇತ ನಕ್ಕೊಂದು ಮಾತಂತಾನ, ನಾ ಹಿಂಗೆ ಕೇಳಿನಿ, ದೀಪ ಉರಿತಾದ ಅಂದ್ರ ಪ್ರಕಾಶ ಬರ್ತದ ಅಂದ್ರ ಬತ್ತಿ ಎಣ್ಣೆ ಎರಡು ಸುಟ್ಟೆ ಪ್ರಕಾಶ ಬರ್ತದ, ಸ್ವರ್ಗಾದಿ ಲೋಕಗಳು ನನಗ ಕೊಟ್ಟಿದ್ರು ಸಹಿತ ಹ್ಯಾಂಗ ದೀಪದ ಬೆಳಕು ಬರಬೇಕಂದ್ರ ಬತ್ತಿ ಎಣ್ಣೆ ಎರಡು ಸುಟ್ಟು ಬೆಳಕು ಬರ್ತದಲ್ಲ, ಹಂಗ ಸ್ವರ್ಗಾದಿ ಲೋಕಗಳ ಭೋಗ ಸಿಗಬೇಕಾದ್ರೆ ನಂದ ಅನಂತ ಪುಣ್ಯ ಖಲಾಸಾಗಿ ಸುಟ್ಟು ನನಗ ಭೋಗ ಸಿಗ್ತದ, ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರಬೇಕಾಗ್ತದ, ಅನಿತ್ಯವಾಗಿರುವ ಸ್ವರ್ಗಾದಿ ಲೋಕಗಳ ಭೋಗ ನನಗ ಬೇಡ, ಇಹ ಪರ ಭೋಗದೊಳಿಹ ಸುಖವೇನು, ಬಹು ವಿಭವಂಬಡೆ ದೊಡೆತನಗೇನು, ಮಹಿಯೊಳಗೆ ಹುದೆಲ್ಲವನರಿದೇನು. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ, ಸುರನರ ವಂದ್ಯತೆಯಿಂದ ಹುದೇನು, ಸರಸಾಲುಂಕೃತಿ ರೂಪಿಂದೇನು ಅನ್ನುವಂತ ಮಾತನ್ನ ಹೇಳಿ, ನಿಜ ಸುಖಮಿಲ್ಲದೊಡ ಅವರಿಂದೇನು, ಅವ್ಯಾವು ನನಗೆ ಬೇಡ, ಅಖಿಲ ಭುವನದ ಭಾಗ್ಯ ಐಶ್ವರ್ಯ ಎಲ್ಲ ನಿನಗೆ ಇರಲಿ, ನನಗೆ ಮಾತ್ರ ಆತ್ಮವಿದ್ಯೆಯನ್ನೇ ಕರುಣಿಸು ಅಂದಾಗ ಕಠೋಪನಿಷತ್ತಿನೊಳಗೆ ಉದ್ಗಾರವನ್ನು ತೆಗಿತಾ ಅದನ್ನು ಕೊನೆಗೆ ಆನಂದ ಆಗಿ, ಉತ್ತಮ ಅಧಿಕಾರಿ ಇದ್ದಿ ನಚಿಕೇತ, ನೀನು ಸಾಮಾನ್ಯನಲ್ಪ, ಆತ್ಮ ವಿಷಯಕವಾಗಿ ಹೇಳದೇ ಒಂದು ಆಶ್ಚರ್ಯ ಅದ, ಆತ್ಮ ವಿಷಯಕವಾಗಿ ಕೇಳದೇ ಒಂದು ಆಶ್ಚರ್ಯ ಅದ, ಆತ್ಮವನ್ನು ತಿಳಿಯುವುದೇ ಒಂದು ಆಶ್ಚರ್ಯ ಅದ ಅಂತ ತಿಳ್ಕೊಂಡು ಸ್ವತಃ ಭಗವಂತ ಗೀತೆಯಲ್ಲಿ ಹೇಳ್ತಾ ಇದ್ದಾನ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯ ಆಶ್ಚರ್ಯ. ಬಹಳ ಸುಂದರವಾದ ಮಾತನ್ನ ಭಗವಂತ ಗೀತೆಯಲ್ಲಿ ಹೇಳ್ತಾ ಹೇಳ್ತಾ, ಆತ್ಮ ವಿಷಯಕವಾಗಿ ಹೇಳದ ದುರ್ಲಭದ ಆಶ್ಚರ್ಯವಾಗಿ ಹೇಳ್ತಾರದು, ಕೇಳೋರು ಸಿಗದು ದುರ್ಲಭದ, ಯಾವನೋ ಒಬ್ಬ ಕೇಳಿದವ ಯಾವನೋ ಒಬ್ಬ ಧನ್ಯನಾಗ್ತಾನೆ ಅದರೊಳಗ. ಹೇ ಅರ್ಜುನ, ಇದು ಆತ್ಮವಿದ್ಯೆ ಸುಮ್ಮಲ್ಲ, ಬ್ರಹ್ಮವಿದ್ಯೆ ಬಾಯಿ ಮಾತಲ್ಲ, ಬಲ್ಲವನೆ ಬಲ್ಲ ಬ್ರಹ್ಮವಿದ್ಯೆ ಬಾಯಿ ಮಾತಲ್ಲ ಅಂತ ಮಹಾನುಭಾವರು ಹಾಡುವಾಗ, ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಇದು ಸುಮ್ಮಲ್ಲ, ಇದ್ರ ಇಚ್ಛಾ ಹುಟ್ಟ್ಯಾದಂದ್ರೆ ಬಹಳ ಸುಂದರವಾಗಿ ಶಾಸ್ತ್ರದೊಳಗೊಂದು ಮಾತು ಹೇಳಿದ್ರು. ಒಬ್ಬನೊಬ್ಬ ಸಾಧಕ ಸದ್ಗುರುವಿನ ಹತ್ರ ಬಂದು, ನಚಿಕೇತನಂತ ಉತ್ತಮ ಜಿಜ್ಞಾಸು, ನಚಿಕೇತನಂತ ಮುಮುಕ್ಷು, ಇಹಪರ ಭೋಗಗಳು ಸಾಕಂತ ತಿಳ್ಕೊಂಡು ಸದ್ಗುರುವಿನ ಚರಣಕ್ಕೆ ಶರಣಾಗತನಾಗಿ, ಅಪಾ ಗುರುನಾಥ ನಿನಗೆ ಬಿಟ್ಟರೆ ನನಗೆ ಯಾರು ಉದ್ಧಾರ ಮಾಡೋರಿಲ್ಲ ಅಂತ ತಿಳ್ಕೊಂಡು ಸಾಷ್ಟಾಂಗ ಪ್ರಣೀತನಾಗಿ ಪ್ರಪನ್ನನಾಗಿ ಶರಣಾಗತನಾಗಿ ಸದ್ಗುರುವಿಗೆ ಪ್ರಶ್ನೆ ಮಾಡ್ತಾನ, ಹೇ ಸದ್ಗುರುನಾಥ
गोसाल अनात्मा परमह क आत्मा तयोर विवेक कथमे तदुच्यताम बहुत सुंदर वाद मातन्ना सद्गुरुविगे प्रश्न माड्तादान हे सद्गुरुनाथ अनात्म अंद्रेनु आत्म अंद्रेनु आत्म अनात्म विचार माड्लार्दके जन्म मरण संसार प्रारंभ आगद ನಾವು ಬಹಳ ಜಗತ್ತಿನೊಳಗೆ ಬದುಕ್ತಾ ಇದೀವಿ ಹಿಂಗ ಬದುಕ್ತಾ ಇದೀವಿ ಪ್ರಪಂಚದ ವಿಚಾರಟೇ ಮಾಡ್ತೇವಿ ಆತ್ಮ ಅನಾತ್ಮದ ವಿಚಾರ ನಾವು ಯಾರೂ ಮಾಡಂಗಿಲ್ಲ ಆತ್ಮ ಅಂದ್ರೆ ಏನು ಗೊತ್ತಿಲ್ಲ ಅನಾತ್ಮ ಅಂದ್ರೆ ಗೊತ್ತಿಲ್ಲ ಯಾವನೋ ಒಬ್ಬ ಪುಣ್ಯಾತ್ಮ ಆತ್ಮ ಅಂದ್ರೇನು ಅನಾತ್ಮ ಅಂದ್ರೇನು ಅವನ ಮನಸ್ಸಿನೊಳಗೆ ಬಂದು ಗುರುವಿಗೆ ಪ್ರಶ್ನೆ ಮಾಡ್ತಾ ಇದಾನ ಹೇ ಸದ್ಗುರುನಾಥ ಅನಾತ್ಮದ ಲಕ್ಷಣ ಹೇಳು ಆತ್ಮದ ಲಕ್ಷಣ ಹೇಳು ಆತ್ಮ ಅಂತ ಅದಕ್ಕಂತಾರ ಅನಾತ್ಮ ಅಂತ ಅದಕ್ಕಂತಾರ ಹೇಳು ಈ ಪ್ರಶ್ನೆ ಮಾಡಿದ ನೋಡಿ ಜಗತ್ತಿನೊಳಗೆ ಈ ಪ್ರಶ್ನೆ ಮಾಡೋರೇ ದುರ್ಲಭ ಈ ವಿಚಾರೇ ಬರಂಗಿಲ್ಲ ತಲೆಯಾಗ ಯಾರಿಗೆ ಬರ್ಬೇಕ್ರಿ ವಿಚಾರ ನಮಗೆ ಬಂದದೆ ನೀಟೆಲ್ಲ ವಯಸ್ಸಾಯ್ತಲ್ಲ ಎಂದರ ಒಮ್ಮರ ಗುರುಗಳ ಹತ್ರ ಹೋಗಿ ಆತ್ಮ ಅಂದ್ರೇನು ಅನಾತ್ಮ ಅಂದ್ರೇನು ಶರೀರ ಅಂದ್ರೇನು ಜೀವ ಅಂದ್ರೇನು ಜಗತ್ ಅಂದ್ರೇನು ಎಂದರ ವಿಚಾರ ಬಂದದೆ ನಮ್ ತಲೆಯಾಗ ನಮಗೆ ಹಾಂಗೆಲ್ಲ ವಿಚಾರ ಬರಂಗಿಲ್ಲ ಉಣಾಕ ತಿನ್ನಾಕ ಮಸ್ತ್ ಮಜಾ ಇರಬೇಕು ಮಸ್ತ್ ಮೋಜಿನೊಳಗೆ ಜೀವನ ನಡಿಬೇಕು ಯಾವ ಮಾತಿಲ್ಲಿ ಕಡಿಮೆ ಇರಬಾರ್ದು ಇಷ್ಟು ಸಿಕ್ಕರ್ ಸಾಕಪ್ಪ ಇಷ್ಟು ಸಿಕ್ಕರ್ ಸಾಕು ನಾವೇನು ಹೆಚ್ಚು ಕೇಳಂಗಿಲ್ರಿ ಉಣಾಕ ತಿನ್ನಾಕ ಇರಾಕ ಸಜ್ಜಿದ್ರ ಸಾಕು ಅನ್ನುವ ಮಾತು ಪ್ರತಿಯೊಬ್ಬರು ಎಲ್ಲೆರೇ ಹೋಗ್ಯಾರ ಅಂದ್ರೆ ಸಂಸಾರದ ಭೋಗ ವಿಷಯಗಳು ಭರ್ಪುರ್ ಇದ್ರೆ ಸಾಕಂತ ತಿಳ್ಕೊಂಡು ಸಂಸಾರ ವಿಷಯವಾಗಿನೇ ಪ್ರಶ್ನೆ ಮಾಡ್ತಾರೆ ವಿನಃ ಆತ್ಮ ವಿಷಯವಾಗಿ ಪ್ರಶ್ನೆ ಮಾಡೋರು ಎಲ್ಲಿ ಯಾವನೋ ಒಬ್ಬ ನಚಿಕೇತ ಬೇಕದಕ್ಕ ಯಾವನೋ ಒಬ್ಬ ಅರ್ಜುನ ಬೇಕದಕ್ಕ ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಅಮ್ಮ ಕೇಳದ ಹೇ ಗುರುನಾಥ ಅನಾತ್ಮ ಅಂದ್ರೇನು ಯಪ್ಪ ಹೇ ಗುರುನಾಥ ಆತ್ಮ ಅಂದ್ರೇನು ಯಪ್ಪ ಅಂತ ಪ್ರಶ್ನೆ ಮಾಡಿದಕ ಗುರುಗಳು ಇಟ್ಟು ಪ್ರಸನ್ನ ಆಗ್ಯಾರ ಅವ್ರ ಹೃದಯ ಇಟ್ಟು ತುಂಬಿ ಬಂದಾದ ಎಲ್ಲರು ಬರ್ತಾರ ಸಂಸಾರೇ ಕೇಳ್ತಾರ ನನ್ನ ಆಯುಷ್ಯನೇ ಹೋಯ್ತಿದ್ರೊಳಗೆ ಒಬ್ಬನು ಬಂದ ಆತ್ಮ ಅಂದ್ರೇನು ಪ್ರಶ್ನೆ ಮಾಡ್ಲಿಲ್ಲ ಕೋಯಿ ಆಯೆ ಪೈಸಾ ಪೂಜೆ ಕೋಯಿ ಆಯೆ ಪತ್ನಿ ಪೂಜೆ ದೇವನ ಕೋಯಿ ಪೂಜೆ ಜಿ ಪ್ರಪಂಚದ ವಿಷಯಗಳ ಗುಲಾಮರಾಗಿ ಪ್ರಪಂಚದ ವಿಷಯ ಹ್ಯಾಂಗಾದ್ರೆ ಸಿಕ್ಕವಂತ ಎಲ್ಲರೂ ಹಗಲೋರಾತ್ರಿ ಅದಕ್ಕಾಗಿ ವಿಷಯಕ್ಕಾಗಿನೇ ಚಡಪಡಿಸ್ತಾರ ವಿಷಯಕ್ಕಾಗಿನೇ ಹಂಬಲಿಸ್ತಾರ ಏನು ಸಿಕ್ಕರೂ ಸಮಾಧಾನ ಇಲ್ಲ ಏನು ತಿಂದರೂ ಸಮಾಧಾನ ಇಲ್ಲ ಏನು ನೋಡಿದ್ರೂ ಸಮಾಧಾನ ಇಲ್ಲ ಏನು ಮುಟ್ಟಿದ್ರೂ ಸಮಾಧಾನ ಇಲ್ಲ ಎಲ್ಲಿ ಹೋಗಿದ್ರೂ ಸಮಾಧಾನ ಇಲ್ಲ ಏನು ಮಾಡಿದ್ರೂ ಸಮಾಧಾನ ಇಲ್ಲ ಮುಂಜಾನೆಯಿಂದ ಸಾಯಂಕಾಲದವರೆಗೆ ವಿಷಯದ ಮಧ್ಯದೊಳಗೆ ಬೇಚೇನಾಗಿ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಹುಟ್ಟಿನಿಂದ ಸಾಯುವ ಪರ್ಯಂತರ ವಿಷಯದೊಳಗೆ ಒದ್ದಾಡುವಂತ ಜೀವಿಗಳ ಪಾಡು ಎಂತ ಪಾಡು ಇರಬೇಕದು ಅದರ ಸಲುವಾಗಿ ಯಾವನೋ ಒಬ್ಬ ವಿವೇಕಿ ಬಳಿಕ ಭವದಳು ಸುಕೃತವನೇಕ ಫಲಿಸಲು ಪುರುಷಂಗ ಹುದು ವಿವೇಕ ಜನ್ಮ ಜನ್ಮಾಂತರದ ಸುಕೃತಾತಿಶಯದಿಂದ ತಿಳಿಯಲೆನ್ನ ಸುಕೃತದ ಗಿರಿಯ ಅಗ್ರದೊಳು ಬೆಳಗಿ ದೋರಲು ಗುರು ದಯಾ ದಿವಾಕರನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ನೀತಿ ಕ್ರಿಯಾಚಾರ್ಯ ಸ್ಥಳದ ಕೊನೆ ಪದ್ಯದೊಳಗೆ ಬರೀತಾರ ನಂದು ಯಾವ ಭಾಗ್ಯ ಇತ್ತೋ ಯಾವ ಪುಣ್ಯ ಇತ್ತೋ ಹ್ಯಾಂಗ ಸೂರ್ಯ ಪೂರ್ವಾದ್ರಿಯೊಳಗ ಪೂರ್ವ ದಿಕ್ಕಿನೊಳಗ ಪೂರ್ವದ ಗುಡ್ಡಗಳು ಪೂರ್ವಾದ್ರಿಯೊಳಗ ಅವನ್ನ ಏರಿ ಮ್ಯಾಲೆ ಬರ್ತಾನೋ ಹಂಗ ಗುಡ್ಡದ ಮ್ಯಾಲ ಸೂರ್ಯ ಏರಿ ಬಂದು ಜಗತ್ತಿಗೆ ಬೆಳಕು ಕೊಡುವಂಗ ಏನು ಪುಣ್ಯ ಇತ್ತೋ ನಾನು ವಿಚಾರ ಮಾಡಿ ನೋಡಿದ್ರ ನನ್ನ ಪುಣ್ಯದ ಪರ್ವತದ ಮ್ಯಾಲ ಜ್ಞಾನ ಅನ್ನುವಂಥ ಸೂರ್ಯನ ಉದಯ ಆಗಿದೆ ಇವತ್ತು ತಿಳಿಯಲೆ ಅನ್ನ ಸುಕೃತದ ಉದಯ ಗಿರಿ ಅಗ್ರದಳು ಬೆಳಗಿ ದೋರಲು ಗುರು ದಯಾದಿವಾಕರನು ದಯಾವಂತನಾದ ಸದ್ಗುರು ನನ್ನ ಪುಣ್ಯದ ಗುಡ್ಡದ ಮ್ಯಾಲೇರಿ ನನ್ನ ಜೀವನದೊಳಗ ಜ್ಞಾನ ಪ್ರಕಾಶವನ್ನ ಮಾಡ್ಯಾನ ಇದಕ್ಕಿಂತ ಹೆಚ್ಚಿನ ನನಗೇನ್ ಬೇಕು ಬೇರೊಂದು ಪದವಿಯನ್ನು ಪಡೆವೆನೆಂಬಳಿ ಆಶೆ ದೋರದೆನ್ನೋಳು ಗುರುವಿನ ಒಲಮೆ ದೊರಕೊಳ್ಳಲು ಅನ್ನುವಾಗ ಸದ್ಗುರು ಚರಣದೊಳಗ ಧನ್ಯತೆಯನ್ನೇ ಪ್ರಕಟ ಮಾಡ್ತಾ ಇದ್ದಾನ ಇಲ್ಲಿ ಶಿಷ್ಯ ಬಹಳ ಚಂದ ಪ್ರಶ್ನೆ ಮಾಡಿದೆ ಹೇ ಸದ್ಗುರು ಅನಾತ್ಮ ಅಂದ್ರೇನು ಹೇ ಸದ್ಗುರು ಆತ್ಮ ಅಂದ್ರೇನು ಯಾಕ ಅಂದ್ರ ಇವೆರಡರೊಳಗ ಬರೋ ಇವ ಎರಡರೊಳಗ ನನಗೇನಪ್ಪ ಅಂದ್ರೆ ನಿರ್ಣಯ ಮಾಡ್ಲಕ್ ಬರಲ್ ಹೋಗ್ಯದ ಯಾವುದಕ್ಕೆ ಆತ್ಮ ಅನ್ಬೇಕಂತನೂ ತಿಳಿಯಲು ಹೋಗ್ಯದ ನನಗ ಯಾವುದಕ್ಕೆ ಅನಾತ್ಮ ಅಂತ ಅನ್ಬೇಕು ಅನ್ನೋದು ತಿಳಿಯಲು ಹೋಗ್ಯದ ನನಗ ಬಹಳ ಆಶ್ಚರ್ಯದ ಘಟನಾ ಒಂದು ಯಾವುದೋ ಒಂದು ಊರದ ರಾಜ ಆ ರಾಜಧಾನಿಯೊಳಗ ಎರಡು ರತ್ನಗಳಿತ್ತು ಅಂತ ರತ್ನ ಇತ್ತು ಆ ರತ್ನ ಹೇಳಿದ ನಮ್ಮಲ್ಲಿ ಒಂದು ಕಿಮ್ಮತ್ತಿನ ರತ್ನದ ಹಂತಾದೆ ಹೂಬಾ ಹೂಬಾ ಇನ್ನೊಂದಿತ್ತು ಎರಡಿದ್ದು ಅವು ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಯಾವುದು ತಿಳಿಯಲು ನೋಡ್ಲಕ್ಕೆ ಎರಡು ಸೇಮ್ ಪ್ರಕಾಶ ಹಂಗೆ ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಯಾವುದು ತಿಳಿಯಲು ರಾಜ ಪರೇಶನ್ ಆದ ಒರಿಜಿನಲ್ ಯಾವ್ದಿರ್ಬೇಕು ಡುಪ್ಲಿಕೇಟ್ ಯಾವ್ದಿರ್ಬೇಕು ಜನರಿಗೆಲ್ಲ ಕೇಳಿ ತೋರಿಸ್ತಿದ್ದ ಇದ್ರಾಗ ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಯಾವುದು ಯಾರಿಗೂ ನಿರ್ಣಯ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತ
ಒಂದ್ ದಿವಸ ಏನಪ್ಪಾ ಅಂದ್ರೆ ಕುಡ್ಡ ಅವನು ದೋಸ್ತ ಕರ್ಕೊಂಡು ನಡೆದಿನಂತೆ, ಗೆಳೆಯನ ಜೊತೆಗೆ ನಡೆದಿನಂತ. ಅವ ಅಂದ ಮಂದಿ ಗಿಜಿ 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 ಮಾತಾಡ್ತಾರೋ, ಏನಾಗ್ಯದ ಇಲ್ಲಿ ಜನ ಕಾಣ್ತದ, ನಿನ್ನ ನಿನ್ನ ನಿನ್ಗೇನು ಕಣ್ಣವ ಏನ್ ನೋಡ್ಲಾಕ, ಕುಡ್ಡ ನಿನ್ಗೇನ್ ಕಾಣಿಸ್ತದ ಅಂದವ, ಕಣ್ಣಿದ್ರೆ ಕಾಣಿಸ್ತದ ಅಂತಲ್ಲ, ಬುದ್ಧಿ ಬೇಕು ತಿಳ್ಕೊಲಕ ಅಂದವ, ನಿನಗೆ ಹ್ಯಾಂಗ ಗೊತ್ತಾಯ್ತು ಅಂದವ. ಗಿಜಿ ಗಿಜಿ ಮಾತಾಡ್ಲತ್ತಾರ ಅಂದ್ರೆ ಮಂದಿ ಹರ ಅಂತ ಅರ್ಥ, ಜನ ಹಾ ಅದರು ಅದರ, ನೀ ಅಂದಮೇಲೆ ನೋಡದ ನೋಡ್ ನಾ ಬಲ ಕಳಿ ನೋಡ್ಲತ್ತೀನಿ, ಸಾವಿರಾರು ಜನ ನಿಂತದೋ ಅಲ್ಲಿ ಅಂದ. ಏನದ ಹೋಗ ನಡಿ ಅಂದ. ಏ ನಮ್ಮೂರೇನು ನಮ್ಮ ಮಾತೇನು ನಮ್ಗೇನು ಪರಿಚಯ ಇದ್ರು, ನಾವ್ಯಾಕೆ ಹೋಗ್ಬೇಕಪ್ಪ ಅಲ್ಲಿಗೆ, ಅದು ಏನ್ಯಾಕಿರಲ್ಲ ನಡಿ ಅಂದಮ್ಮ. ಏ ನಡಿ ನೋಡಾರ ನಡಿ, ಇಲ್ಲಿ ತನ ಬಂದಿದೆ ಹೋಗಾರ ನಡಿ, ಸಾವಿರ ಮಂದಿ ನೋಡ್ಲತ್ತಾರ ಅಂದ್ರೆ ಏನಾರ ಕೌತುಕ ಇರ್ಬೇಕು ನಡಿ ಅಂದಾಗ ಇಬ್ಬರು ಹೋದ್ರಂತ ಹೋಗಲ್ಲಿ ನಿಂದಿರ್ತಾರ ನಿಂತಂತಾರ ಏನಾಗ್ಯದ. ಅವ್ರಂದ್ರು ಯಾವನೋ ಒಬ್ಬ ಮನುಷ್ಯ ಅಂದ, ಏನಿಲ್ಲ ಎರಡು ಎರಡು ಹರಳ ಅದಾವ, ಒರಿಜಿನಲ್ ರತ್ನ ಯಾವುದು ಡುಪ್ಲಿಕೇಟ್ ಯಾವುದು ಯಾರಿಗ್ ತಿಳಿಯಲ್ ಹೋಗ್ಯಾರ. ಅದ್ರ ಸಲುವಾಗಿ ಎಲ್ಲರ ಕೈಯಾಗ ಹಿಡಿತಾರ ನೋಡ್ತಾರ, ನಮ್ ಬುದ್ಧಿ ನಡೆಯಲ್ಲ ಅಂತ ಕೆಳಗಿಡ್ತಾರ, ಯಾರಿಗೂ ನಿರ್ಣಯ ಮಾಡ್ಲಿಕ್ಕೆ ಬರ್ಲೋಗ್ಯದ. ಬಹಳ ಆಶ್ಚರ್ಯ ಆಗ್ಯದ ಅಂದಾಗ ಅವ ಕುಡ್ ಅಂದ್ರಂತ, ಈಟ ಸಣ್ಣ ಮಾತಿಗೆ ಹಜಾರ್ ಮಂದಿ ಪರೇಷನ್ ಆದ್ರೇನು ಅಂದವ. ಈಟ ಸಣ್ಣ ಮಾತಾದ ಹಜಾರ್ ಮಂದಿ ಪರೇಷನ್ ಆದ್ರೇನು, ಅರೇ ಕುಡ್ಡ ನಿನಗೇನು ಕಣ್ಣು ಕಾಣಿಸ್ತಾವೇನು ಸುಮ್ಮನೆ ಅಡ್ಡ ಬಾಯಿ ಹಾಕಿದೆ ಅಂದವ. ಈ ಮಾತು ರಾಜನ ಕಿವಿಯಾಗ್ಬಿತ್ತು. ರಾಜ ಅಂದ, ಯಾವನೋ ಮನುಷ್ಯ ಶಾಣೆ ಕಾಣ್ತಾನೆ ಏನೋ ಅಲ್ಲ ನಮ್ಮ ಅಮ್ಮನ, ಏನಿಲ್ರಿ ಏನಿಲ್ರಿ ಅಂದ್ ನಿಮ್ಮ ಕಣ್ಣಿದ್ದವ, ಏನ್ ಯಾಕೆ ಇಲ್ಲಲ್ಲತ್ತಿದ್ದಿ ಹೇಳ ಅವನಿಗೆ ಅಂದ ರಾಜ. ರಾಜ ಅಂದ, ಏನು ವಿಕಡ ಬಂದವ, ನಿನಗರ ಕಣ್ಣಿಲ್ಲ, ನೀ ಹಂಗ್ ಗುರ್ತೈಸ್ತಿ, ಎರಡು ಹರಳ ಅದಾವ, ಒರಿಜಿನಲ್ ಹರಳು ಯಾವುದು, ಡುಪ್ಲಿಕೇಟ್ ಯಾವುದು, ರತ್ನ ಯಾವುದು, ಕಾಂಚಿನ ತುಣುಕ್ ಯಾವುದು, ಇದು ನಿರ್ಣಯ ಮಾಡಕ್ ಬರಲ್ ಹೋಗ್ಯದ ಅಂದಾಗ, ಎಸ್ ಮಂದಿ ಇದ್ರಿ ಅಂದವ ಕುಡ್ಡ. ಬಹಳ ಬೆರಕಿ ಇದ್ದವ, ಹಜಾರ್ ಮಂದಿ ಇದ್ದೇವು ಅಂದ. ಅಂದ್ರ ಖರೆ ಕುಡ್ರಿ ನೀವೇ ಇದ್ರಿ ಅಂದವ. ಕಣ್ಣೆದ್ರ ಇರ್ಲಕ್ಕಾಗಿ ಗೊತ್ತಾಗಲ್ಲ ಅಂದ್ರೆ ನಿಮ್ಗೆ ಏನ್ ಹೇಳ್ಬೇಕು ಅಂದವ. ಗೊತ್ತಾಗಲ್ ಹೋಗ್ಯದ ಹೇಳು ಅಂದ್ರು. ಆ ಸಮಯದೊಳಗವ ಅಂದ, ನೀವು ಎಲ್ಲರ ಬಾಜು ಸರಿದೆ ಅಂದ. ಎಲ್ಲರ ದೂರ ಸರಿದ್ರು, ಕುಡ್ ಬಂದ, ಕುಡ್ರಿ ನನ್ನ ಕೈಯಾಗಂದ. ಎಡ್ಡು ಕೈಯಾಗ ಕೊಟ್ರು, ಟೇಬಲ್ ಮಾಡ್ರಿ, ಟೇಬಲ್ ಇತ್ತು, ಟೇಬಲ್ ಮೇಲೆ ಬಟ್ಟೆ ಐತವ ಅಂದ. ಇವೆರಡು ಇಡ್ರಿ ಅಂದ. ಹನ್ನೆರಡು ಒಂದು ಮೇ ತಿಂಗಳು ಬಿಸಿಲು ಅದ, ಮಧ್ಯಾಹ್ನ ಹನ್ನೆರಡು, ಅವೆಡ್ಡು ಇಟ್ಟಲ್ಲಿ ಪಾಂಚ್ ಮಿನಿಟ್ ನನಗೆ ಟೈಮ್ ಕೊಡ್ರಿ ಅಂದವ. ಅರೆ ಪಾಂಚ್ ಮಿನಿಟ್ದಾಗ ಹೆಂಗ ಗೊತ್ತ, ನೀವು ಸುಮ್ಮ ಕೊಡ್ರಿ, ಐದ್ ನಿಮಿಷ ನನಗೆ ಟೈಮ್ ಕೊಡ್ರಿ ಅಂದ. ಅವ್ರೆಲ್ಲ ದೂರ ಸರಿದ್ರು, ಕುಡ್ ಮನುಷ್ಯ ಐದ್ ನಿಮಿಷ ಆಗೋಣ, ಒಂದ್ ಕೈಯಾಗ ಹಿಡದ, ಒಂದ್ ಕೈಯಾಗ ಹಿಡದ ಕೆಳಗಿಟ್ಟ, ಮತ್ತೊಂದ್ ಕೈಯಾಗ ಹಿಡದ. ಅವ ನೋಡಿ ಅಂದ, ಈಗಿನ ಕೈಯಾಗ ಹಿಡಿದಿದಲ್ಲ ಇದು ಒರಿಜಿನಲ್ ಅದ, ಕೆಳಗಿದ್ದಿದ್ದು ಡುಪ್ಲಿಕೇಟ್ ಅದ ಅಂದವ. ಕುಡ್ಡ ನಿನಗೆ ಹೆಂಗ ಗೊತ್ತಾಯ್ತು ಅಂದವ. ಆಗವ ಅಂತ ನಾ ಶಣೆ ತನ್ಬೇಕು, ಬುದ್ಧಿ ಬೇಕಾದಕ ಒರಿಜಿನಲ್ ರತ್ನ ಬಿಸಿಲಾಗಿಟ್ರು ತಣ್ಣಗಿರ್ತದ, ಕಾಂಜಿನ ತುಕುಡಿ ಬಿಸಿಲಾಗಿ ಬಿಟ್ಟಂದ್ರು ಸುಡ್ತದ, ಸುಡ್ಲತ್ತದ, ಅದಕ್ಕೆ ಅದು ಡುಪ್ಲಿಕೇಟ್ ಅದ, ತಣ್ಣಗದ, ಇದು ಒರಿಜಿನಲ್ ಅದ ಅಂದವ. ಅದ್ರ ಸಲುವಾಗಿ ಎರಡು ನೋಡ್ಲಾಕ ಹಂಗೇ ಅವ, ಆಕಾರ ಅಟೆ ಅದ, ಸೈಜ್ ಅಟೆ ಅದ, ಎರಡು ಒಂದೇ ನಮ್ನ ಅದಾವ, ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಆವುದು ಅಂತ ನಿರ್ಣಯ ಮಾಡಕ್ ಬರಲ್ ಹೋಗ್ಯದ. ಹಂಗ ಇಲ್ಲೇ ಆತ್ಮ ಅದ, ಇಲ್ಲೇ ಅನಾತ್ಮ ಅದ, ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ನಿರ್ಣಯ ಮಾಡಕ್ ಬರಲ್ ಹೋಗ್ಯದ. ಅನಾತ್ಮವಾದ ಶರೀರಕ್ಕನೇ ಆತ್ಮ ಅಂತ ತಿಳ್ಕೊಂಡು ಕೂಡ್ಲತ್ತಾನ. ಅದ್ರ ಸಲುವಾಗಿ ಗುರುಗಳಿಗಂದ, ಯಪ್ಪ ನನಗ್ ಗೊತ್ತಾಗಲ್ ಹೋಗಿದೆಯಪ್ಪ, ಕೋವಾ ಅನಾತ್ಮ, ಇದ್ರಾಗ ಅನಾತ್ಮ ಯಾವುದು ಗುರುವೇ, ಆತ್ಮ ಯಾವುದು ಗುರುವೇ, ಇದನ್ನ ವಿಶ್ಲೇಷಣೆ ಮಾಡಿ ನನಗೆ ತಿಳಿಯುವಂಗ ನೀವು ಉಪದೇಶ ಮಾಡಬೇಕು. ಸಂಸಾರ ವಿಷಯಗಳು ನನಗೆ ಬೇಡ, ಭೋಗ ವಿಷಯಗಳ ಅಪೇಕ್ಷೆ ಮಾಡಿ ನಾನು ನಿನ್ನ ಹತ್ರ ಬಂದಿಲ್ಲ ಗುರುನಾಥ. ಭೋಗ ಬೇಕಿತ್ತಂದ್ರೆ ಅದು ಕಲಸೋರು ಹಜಾರು ಮಂದಿ ಬಿದ್ದಾದಾರ ಜಗತ್ತಿನೊಳಗೆ, ಸಂಸಾರ ಕೊಡೋರೇನು ಕಾಡೆ ಮಂದಿ ಆದರೇನು ಜಗತ್ತಿನೊಳಗೆ, ಸಂಸಾರ ಕೊಡೋರೇ ಭರ್ಪುರ ತುಂಬ್ಯಾರ ಜಗತ್ತಿನೊಳಗ. ಆತ್ಮ ಅನಾತ್ಮದ ಚಿಂತನ ಮಾಡೋರು ಎಲ್ಲಿ ಸಿಗುತ್ತಾರೆ ಮಹಾಪುರುಷರು? ನಾನು ನಿನ್ನ ಪಾದಕ ಶರಣ ಬಂದೀನಿ. ಆತ್ಮ ಅಂದ್ರೆ ಯಾವುದು, ಅನಾತ್ಮ ಅಂದ್ರೆ ಯಾವುದು, ಇದ್ರಾಗೊಂದು ಜಡ ಅದ, ಚೇತನ ಅದ. ಜಡ ಅಂದ್ರೇನು, ಚೇತನ ಅಂದ್ರೇನು, ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು, ವಿವೇಕ ಮಾಡುವ ಸಾಮರ್ಥ್ಯ ನಂದಿಲ್ಲ, ಬುದ್ಧಿ ನಂದು ಕುಂಠಿತ ಆಗ್ಯದ, ನನ್ನ ಮತಿಗೆ ಹೊಳೆಯಲ್ ಹೋಗ್ಯದ, ನಾ ನಿನಗೆ ಶರಣಾಗತನ ಆಗ್ತೀನಿ ಗುರುನಾಥ. ಅದರ ಸಲುವಾಗಿ ಆತ್ಮ ಅನಾತ್ಮದ ವಿವೇಕ ಮಾಡಿ ಇದಕ್ಕೆ ಆತ್ಮ ಅಂತಾರಂತ ನನಗೆ ಹೇಳಿಕೊಡು, ನಾ ಮುಕ್ತ ಆಗ್ತೀನಿ ಅಂತ ಶಿಷ್ಯ ಕೇಳಿದ್ ನೋಡಿ, ಗುರುಗಳಿಗೆ ಇಂತ ಆನಂದ ಆಯ್ತು. ಅವರಂದ್ರು, ಧನ್ಯೋಶಿ ಕೃತ ಕೃತ್ಯೋಶಿ ಪವಿತ್ರಂತೆ ಕುಲಂ ತ್ವಯ. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಇಲ್ಲಿ ಏನ್ ಹೇಳ್ತಾ ಇದಾರ ಅಂದ್ರ, ಅಪ್ಪ ಅವ ಈಟೆ ಕೇಳದೇನಂತ ಅಂದ್ರ, ಅನಾತ್ಮ ಅಂದ್ರೇನು, ಆತ್ಮ ಅಂದ್ರೇನು, ಇವೆರಡರ ನಿರ್ಣಯ ನನಗೆ ಹೇಳಿ. ಇದಕ್ಕೆ ಅನಾತ್ಮ ಅಂತಾರ ಅಂತ ಹೇಳ್ರಿ, ಇದಕ್ಕೆ ಆತ್ಮ ಅಂತಾರ ಅಂತ ಹೇಳ್ರಿ. ಇದಕ್ಕೆ ಅನಾತ್ಮ ಅದ ಅಂದ್ರಿ ಅಂದ್ರ ಅನಾತ್ಮ ತ್ಯಾಗ ಮಾಡ್ತೀನಿ, ಇದಕ್ಕೆ ಆತ್ಮ ಅಂತಾರಂದ್ರ ಅದನ್ನ ಗ್ರಹಣ ಮಾಡ್ತೀನಿ, ಸ್ವೀಕಾರ ಮಾಡ್ತೀನಿ. ಅದರ ಸಲುವಾಗಿ ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು, ನನಗೆ ತಿಳಿಸಿ ಹೇಳ್ರಿ ಅಂತ ಕೇಳಿದಾಗ ಬಹಳ ಆನಂದ ಆಯ್ತು ಗುರುಗಳಿಗೆ. ಅವರಂದ್ರು, ತಮ ಧನ್ಯ ಇದ್ಯೋ ನೀನು, ಅಪ್ಪ ಧನ್ಯ ಇದ್ಯೋ ನೀನು, ಕೂಡಲ್ಲೇ ಕೂಡ, ತಮ ಧನ್ಯ ಇದ್ಯೋ ನೀನು, ನೀ ಧನ್ಯ ಇದ್ಯೋಪ, ನೀ ಧನ್ಯ ಇದ್ಯೋ. ಯಾರ ಜಗತ್ತಿನೊಳಗ ಇದನ್ನ ಕೇಳೋರು ಆದ್ರ ಜಗತ್ತಿನೊಳಗ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ
ಧರೆ ದುದಯಾದಿ ಬಳಿಕೆಂದು ಪರ್ಯಂತರ ತಾನು ಒದಗಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿತು ಪೆರತಲ್ಲ ನೋಡು ಮೈತ್ರ ಅಂತ ಯಾಜ್ಞವಲ್ಕರ್ ಮೈತ್ರಾದೇವಿಗೆ ಅನ್ನುವಾಗ ಮೈತ್ರ ಮತ್ತೊಂದಿಲ್ಲ ಧರೆದುದಯಾದಿ ಬಳಿಕೆಂದು ಪರ್ಯಂತರ ತಾನು ವದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿತು ಅನಂತ ಅನಂತ ಪುಣ್ಯದ ಫಲದಿಂದ ಇವತ್ತು ನಿನ್ನ ಬ್ರಹ್ಮ ಜಿಜ್ಞಾಸೆ ನಿನ್ನ ಮನಸ್ಸಿನೊಳಗೆ ಹುಟ್ಟ್ಯಾದ ಆತ್ಮವನ್ನ ತಿಳಿಬೇಕನ್ನುವ ವಿಚಾರ ನಿನ್ನ ಮನಸ್ಸಿನೊಳಗೆ ಹುಟ್ಟ್ಯಾದ ಅಂದ್ರೆ ಇದು ಅನಂತ ಜನ್ಮದ ಪುಣ್ಯ ಅದ ಒಂದು ಜನ್ಮದ ಪುಣ್ಯ ಅಲ್ಲ ಮೈತ್ರ ಇದು ಎಲ್ಲಾ ಪುಣ್ಯ ಇವತ್ತು ಫಲ ಕೊಟ್ಟದಂತ ತಿಳ್ಕೊ ಎಲ್ಲಾ ಸತ್ಕರ್ಮಗಳು ಇವತ್ತು ಫಲ ಕೊಟ್ಟು ಅಂತ ತಿಳ್ಕೊ ನಿನ್ನ ಜನ್ಮ ಧನ್ಯ ಆಯ್ತಂತ ತಿಳ್ಕೊ ಪ್ರಶ್ನೆ ಮಾಡಿದಕ್ಕೆ ಗುರುಗಳು ಧನ್ಯ ಇಲ್ಲತ್ತಾರೆ ಇನ್ನ ಮುಂದೆ ಹೇಳೇ ಇಲ್ಲ ಶಾಸ್ತ್ರ ಹೇಳದ ಮುಂದದ ಆತ್ಮನ ವಿಷಯವಾಗಿ ನಿನ್ನ ಬಾಯಿಯೊಳಗ ಮಾತು ಬಂದದಂದ್ರೆ ನೀ ಧನ್ಯ ಇದ್ದಿ ಹೋಗ್ ನೀ ಕೃತಕೃತ್ಯ ಇದ್ದಿ ಹೋಗ್ ನೀ ಕೃತಾರ್ಥ ಇದ್ದಿ ಹೋಗ್ ಅದ ನಿಮ್ ನೀನೇ ಧನ್ಯ ನೀನೇ ಕೃತಕೃತ್ಯ ಯಾಜ್ಞವಲ್ಕರು ಮೈತ್ರಾದೇವಿಗಂತಾರ ನೀ ಧನ್ಯ ಇದ್ದಿ ಮೈತ್ರ ನೀ ಕೃತಕೃತ್ಯ ಇದ್ದಿ ಮೈತ್ರ ನಿನ್ನಂತೆ ಪದಪಿಂದೆ ಕೇಳಿದವರಾರು ಸದಮಳ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತು ಪೇಳು ದೊರಕೊಳಗು ಹೇ ಮೈತ್ರ ಸದಮಳ ಆನಂದ ಪದಮುಕ್ತಿ ಆತ್ಮ ವಿಷಯವಾದ ಮಾತು ಪುಣ್ಯವಿಲ್ಲದವರಿಗೆ ಪುಣ್ಯಹೀನರಾಗಿರ್ತಕ್ಕಂತ ಮನುಷ್ಯರಿಗೆ ಹೇಳಕ್ ಹ್ಯಾಂಗ ಬರ್ತಾರ ಹೇಳಿದ್ರೆ ಕೇಳ್ತಾರ ಹ್ಯಾಂಗ ಅವ್ರು ಎಂಥ ಆನಂದದ ಮಾತು ಹೇಳಿದ್ರಿ ಅವರು ಅದರ ಸಲುವಾಗಿ ಪ್ರಶ್ನೆ ಮಾಡಿದ ಮಾತ್ರಕ ಆತ್ಮ ವಿಷಯಕವಾಗಿ ಪ್ರಶ್ನೆ ಮಾಡಿದ ಮಾತ್ರಕ ಗುರುಗಳಿಗೆ ಇಂಥ ಆನಂದ ಆಗ್ಯದ ಹೃದಯ ತುಂಬಿ ಬಂದದ ಪುಣ್ಯ ಆತ್ಮರೆ ಜಗತ್ತಿನೊಳಗೆ ಈ ಚಿಂತನ ಮಾಡೋ ನಾವೇ ಧನ್ಯರು ಬೃದ್ಧಾರಣ್ಯ ಉಪನಿಷತ್ತಿನ ಪ್ರಮಾಣ ಕಠೋಪನಿಷತ್ತಿನ ಪ್ರಮಾಣ ಜಗತ್ತಿನ ಎಲ್ಲಾ ಉಪನಿಷತ್ತುಗಳ ಸಂದೇಶ ಸಾರ ಇದೆ ಅದ ಆತ್ಮ ವಿಚಾರ ಮಾಡು ತತ್ವ ವಿಚಾರ ಮಾಡು ಪರಬ್ರಹ್ಮ ವಿಷಯಕವಾಗಿ ಚಿಂತನ ಮಾಡು ಬಹಳ ಸುಂದರವಾಗಿ ಮಹಾನುಭಾವರು ಹೇಳ್ತಾ ಹೇಳ್ತಾ ಸ್ವಾಮಿ ಅಖಂಡಾನಂದ ಸರಸ್ವತಿಯವರು ಭಗವದ್ಗೀತೆ ಎರಡನೇ ಅಧ್ಯಾಯ ಸಾಂಖ್ಯ ಯೋಗದ ಮೇಲೆ ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಒಂದು ಬಹಳ ಅದ್ಭುತವಾದ ವಿಚಾರ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರ ಬಹಳ ಸುಂದರವಾದ ಮಾತು ಈಶ್ವರ ಸಿದ್ಧಿಗಾಗಿ ಜಗದ್ ವಿಚಾರ ಮಾಡ್ರಿ ಬಹಳ ಎಚ್ಚರದಿಂದ ಕೇಳಬೇಕು ಮಾತು ಬಹಳ ಮಜೆ ಅದ ಇದು ಪರಮಾತ್ಮ ಹಣನೋ ಇಲ್ಲೋ ಅನ್ನ ಸಂಶಯ ಹೋಗ್ಬೇಕಾದ್ರೆ ಪರಮಾತ್ಮ ಹಣನೇ ಹಣ ಪರಮಾತ್ಮ 100% ಆದಾನ ಅಂತ ಮನಸ್ಸು ನಿರ್ಣಯ ಮಾಡ್ಬೇಕಾದ್ರೆ ಜಗತ್ತಿಗೆ ನೋಡಿ ಆತ್ಮದ ಸಿದ್ಧಿಗಾಗಿ ಶರೀರ ವಿಚಾರ ಮಾಡಿ ಎರಡು ಮಾತು ಹೇಳದ ಭಾರಿ ಮಜ ಈಶ್ವರತ್ವದ ಸಿದ್ಧಿಗೆ ಆಗ ಈಶ್ವರ ಸಿದ್ಧಿಗಾಗಿ ಅದಕ್ಕೆ ನೋಡ್ರಿ ಜಗತ್ತಿನ ವಿಚಾರ ಮಾಡಿ ಜಗತ್ತಿನ ಬಹಳ ಮಂದಿ ಅಂತಾರೆ ದೇವ್ರೆಲ್ಲೇನ ಯಾರು ನೋಡ್ಯಾರ ಅವ್ರಿಗೆ ಹಳ್ಳಿ ಪ್ರಶ್ನೆ ಮಾಡ್ರಿ ಅಂತ ನಾವು ಭಾರಿ ಚಂದ ಮೈಮ್ನಕಾರರು ಪುಷ್ಪದಂತರು ಶಿವಮೈಮ್ನ ಸ್ತೋತ್ರದೊಳಗ ಬಹಳ ಸುಂದರವಾಗಿ ಅಪ್ರತಿಮವಾದ ಮಾತನ್ನ ಬರ್ಕೊಂಡು ಬರ್ತಾರ ಅಜನ್ಮಾನೋ ಲೋಕ ಕಿಮವಯವಂತೋಪಿ ಜಗತ ಅಧಿಷ್ಠಾತಾರಂ ಕಿಂ ಭವ ಭವವಿದಿರನಾದೃತ್ಯ ಭವತಿ ಅನೀಶೋ ವಾ ಕುರ್ಯಾತ್ ಭುವನ ಜನನೇ ಕಪ್ಪರಿಕರೋ ಯಥೋ ಮಂದಸ್ತ್ವಾಂ ಪ್ರತ್ಯರ್ ಅಮರ ಪ್ರತ್ಯರಮರವರ ಸಂಶಯ ರಥೈಮೆ ಬಹಳ ಸುಂದರವಾದ ಮಾತನ್ನ ಇಲ್ಲಿ ಪುಷ್ಪದಂತರು ಹೇಳಕ್ ಪ್ರಾರಂಭ ಮಾಡಿದ್ದಾರೆ ಬಹಳ ಅದ್ಭುತವಾದ ಮಾತು ಜಗತ್ತೇನು ಕಾಣ್ಲತ್ತದಲ್ಲ ತೋರುವ ಜಗತ್ತು ಪ್ರಪಂಚದೊಳಗೊಂದು ನಿಯಮದ ಯಾವುದೇ ಒಂದು ವಸ್ತು ತಯಾರಾಗ್ಯದ ಅಂದ್ರ ಅದು ಮಾಡೋರು ಒಬ್ರು ಯಾರೇ ಬೇಕು ಏನರೇ ತಗೊಂಡು ಯಾರೇ ಒಬ್ರು ಮಾಡಿರ್ತಾರ ಜಗತ್ತಿನಾಗ ಏನ್ಯಾಕೆ ವಸ್ತು ಇರೋದು ಪ್ರಪಂಚದೊಳಗ ಪ್ರತಿಯೊಂದು ವಸ್ತು ಅದು ತಯಾರಾಗ್ಯದ ನೀವು ಬೆಕ್ಕಾಗಿದ ವಸ್ತು ಇರಲ್ಲ ಕಣ್ಣಿಗೆ ಕಾಣಿಸ್ತದ ಅಂದ್ರೆ ಅದು ತಯಾರು ಮಾಡೋ ಒಬ್ಬೊಬ್ಬೆ ತಯಾರು ಮಾಡೋದಿಂದನೇ ಹುಡ್ತದೆ ಹ್ಯಾಂಗದು ಕಾರಣ ಇಲ್ಲದೇನೆ ಕಾರ್ಯ ಹ್ಯಾಂಗ ಉತ್ಪನ್ನ ಆಗ್ತದ ಮಾಡೋರೊಬ್ರು ಬೇಕೇ ಅಲ್ಲ ಮಣ್ಣದ ಮಾಡೋ ಕುಂಬಾರ ಇಲ್ಲ ಅಂದ್ರೆ ಗಡಿಗೆ ಹ್ಯಾಂಗಾಯ್ತದ ಬಂಗಾರದ ಮಾಡೋ ಅಗಸಲೇ ಇಲ್ಲ ಅಂದ್ರೆ ಆಭರಣ ಹ್ಯಾಂಗಾಗ್ತದ ಪ್ರಪಂಚದೊಳಗೆ ಯಾವುದರೇ ಒಂದು ವಸ್ತು ತೋರ್ಲತ್ತದ ಅಂದ್ರ ಅದು ಮಾಡಿದ ಒಬ್ಬ ಇರ್ಲಿಕ್ಕೆ ಬೇಕು ನಾವು ನೋಡ್ಲಿಕ್ಕಿಲ್ಲ ಮಾತು ಬೇರೆ ಯಾವ್ಯಾವ್ದು ವಸ್ತು ಪ್ರಪಂಚದೊಳಗೆ ನಮ್ಮ ಕಣ್ಣಿಗೆ ಗೋಚರ ಆಗ್ತದ ಒಂದು ಸಣ್ಣ ಗಡಿಗೆ ತಯಾರಾಗಬೇಕಂದ್ರ ಮಣ್ಣು ಬೇಕು ಕುಂಬಾರ ಬೇಕು ಚಕ್ರ ದಂಡಾದಿಗಳು ಬೇಕು ಇವು ಇಲ್ಲದೇನೆ ಒಂದು ಗಡಿಗೆ ತಯಾರಾಗಲ್ದಂದ ಮ್ಯಾಲ ಜಗತ್ತು ಮಾಡೋರಿಲ್ದೇನೆ ಹ್ಯಾಂಗ ತಯಾರಾಯ್ತದ ಇಟ್ಟು ಚಿತ್ರ ವಿಚಿತ್ರಾತ್ಮಕವಾದ ಜಗತ್ತದಲ್ರಿ ನಮ್ಮ ಕಣ್ಣೆದ್ರ ಗುಡ್ಡ ಬೆಟ್ಟ ನದಿ ಸರಿತ್ ವನಗಳು ಸಾಗರಗಳು ಎಷ್ಟು ವಿಭಿನ್ನವಾದ ಗಿಡಗಳು ಆಶ್ಚರ್ಯ ಅನಿಸ್ತಿರ್ಬೇಕಲ್ಲ ಯಾವುದೋ ಒಂದು ತೋಟದೊಳಗೆ ಹಣ್ಣಿನ ಬಗೀಚಾದೊಳಗೆ ಒಂದೇ ಬಾವಿ ಆ ಬಾವಿದೇ ನೀರು
ಒಂದೇ ಬಾವಿದ ನೀರು, ಅದೇ ಭೂಮಿ, 10 ಎಕರೆ ಭೂಮಿ ಅದ. ಆ 10 ಎಕರೆ ಭೂಮಿಯೊಳಗ ವಿಭಿನ್ನ ಹಣ್ಣಿನ ಗಿಡ ಹಚ್ಚಾನ, ಒಂದೇ ಬಾವಿ ನೀರು ಎಲ್ಲದಕ್ಕ ಹಾಯಿಸ್ತಾನ. ಅದಕ್ಕೇನಪ್ಪ ಅಂದ್ರ ಗೊಬ್ಬರ ಒಂದೇ ಅದ, ಅವು ಮಣ್ಣು ಒಂದೇ ಅದ, ಭೂಮಿ ಒಂದೇ ಅದ, ಅದಕ್ಕೆ ಹಾಕಿದ ಗೊಬ್ಬರ ಒಂದೇ ಅದ, ಒಂದೇ ಬಾವಿ ನೀರು ಅದಕ್ಕೆ ಬಿಟ್ಟಾನ. ಆಶ್ಚರ್ಯದ ವಿಚಾರ ಮಾಡ್ರಿ ನೀವು. ಮಾವಿನ ಗಿಡದಾಗ ಮಾವಿನಕಾಯಿ ಟೇಸ್ಟೇ ಬೇರೆ, ಬಾರಿ ಗಿಡದಾಗ ಬಾರೆ ಹಣ್ಣಿನ ಟೇಸ್ಟೇ ಬೇರೆ, ನೇರಳೆ ಹಣ್ಣಿನ ಟೇಸ್ಟೇ ಬೇರೆ, ಜಾಪುಳ ಹಣ್ಣಿನ ಟೇಸ್ಟೇ ಬೇರೆ, ಲಿಂಬೆ ಹಣ್ಣಿನ ಟೇಸ್ಟೇ ಬೇರೆ, ತೆಂಗದ ಅಂದ್ರೆ ಅದರ ಟೇಸ್ಟೇ ಬೇರೆ. ಅಲ್ಲಿ ಹಚ್ಚಿರ್ತಕ್ಕಂತ 10,000 ಗಿಡಗಳಾದವ, ಒಂದೇ ಬಾವಿ ನೀರು, ಒಂದೇ ಮಣ್ಣು, ಒಂದೇ ಗೊಬ್ಬರ ಇದ್ರು ಸಹಿತ ಹಣ್ಣು ಏಸ ನಮ್ನ ಅದಾವ. ಒಂದ್ರ ರುಚಿ ಒಂದಕ್ಕಿಲ್ಲ, ಒಂದ್ರ ಆಕಾರ ಒಂದಕ್ಕಿಲ್ಲ, ಒಂದ್ರ ಸ್ವಾದ ಒಂದಕ್ಕಿಲ್ಲ ಅಂದ ಮ್ಯಾಲ ಇವೆಲ್ಲ ಮಾಡಿದವ್ರು ಯಾರಿರ್ಬೇಕು? ಓ ಕಿತನ ಸುಂದರ ಹೋಗ, ಯಾವನೋ ಒಬ್ಬ ಆ ಉದ್ಗಾರ ತೆಗೆದಿದ್ದಾನ, ಹಾಡು ಹಾಡ್ತಾನ. ಈ ಜಗತ್ತೇ ಏನ್ ಅಮನಾದ ಅಂದ್ಮೇಲೆ ಅವ್ ಮಾಡಿದವ್ ಹೆಂತವ್ ಇರಬೇಕು? ಮಾಡ ಇಲ್ದೇನೆ ಇದು ತಯಾರ ಹಂಗಾಯ್ತು. ನೀ ದೇವ್ರು ಇಲ್ಲ ಅಂತೇಲ್ಲಪ್ಪ, ಅಮ್ಮ ನೀ ಮಾಡಿದೇನು, ನೀನೇ ಮಾಡಿದಾನು ಅಲ್ಲ. ಮಾಡ ಯಕೋಚಿತ್ ಒಂದು ಮಣ್ಣಿನ ಗಡಿಗೆ ತಯಾರಾಗಬೇಕಂದ್ರ ಕುಂಬಾರ ಇಲ್ದೇನೆ ಆಗಂಗಿಲ್ಲ. ಚಿತ್ರ ವಿಚಿತ್ರಾತ್ಮಕವಾದ 14 ಭುವನ ಬ್ರಹ್ಮಾಂಡಗಳು, ಭೂರ್ ಭುವ ಸುವ ಜನ ಸತ್ಯ ತಪ ಮಹರ್ 7 ಲೋಕಗಳ ಮ್ಯಾಲ, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ 7 ಲೋಕ ಕೆಳಗ 14 ಭುವನ ಬ್ರಹ್ಮಾಂಡಗಳು ತಯಾರಾಗ್ಯಾವಂದ್ರ ಒಂದು ಗಡಿಗಿ ಮಾಡ ಇಲ್ದೇನೆ ಗಡಿಗಿ ತಯಾರಾಗಲ್ಲ ಅಂದ್ಮ್ಯಾಲ 14 ಭುವನ ಬ್ರಹ್ಮಾಂಡಗಳು ಮಾಡ ಇಲ್ದೇನೆ ಹ್ಯಾಂಗ ತಯಾರಾಯಿತು ಹೇಳ. ಏ ಇಲ್ರಿ, ತನ್ನಿನ್ ತಾನೇ ಆಗ್ಯಾವ. ಹಿಂಗನ್ನೋರು ಅದ ಪ್ರಕೃತಿ ಅದರಿ, ಅದು ತನ್ನಿನ್ ತಾನೇ ಆಯ್ತದ್ರಿ. ತನ್ನಿನ್ ತಾನೇ ಹೆಂಗೈತದಪ್ಪ? ಅದು ತನ್ನಿನ್ ತಾನೇ ಆಯ್ತದಂತ ಭಾರಿ ಚಂದ ಹೇಳಿದ್ರು ನಿಜಗುಣ ಶಿವಯೋಗಿಗಳು ಪರಮಾರ್ಥ ಗೀತೆಯೊಳಗ ಭಾರಿ ಚಂದ ಬರೀತಾರ. ತೋರಿಕೆ ತೋರಿಕೆಗೆ ಕಾರಣವಲ್ಲ, ಕಾರ್ಯಕ್ಕೆ ಕಾರಣ ಅದರೊಳಗಿಲ್ಲ. ಪರಮಾರ್ಥ ಗೀತೆ 9 ಗತಿಯೊಳಗೆ ನಿಜಗುಣ ಶಿವಯೋಗಿಗಳು ಅದ್ಭುತವಾದ ಮಾತು ಬರೀತಾರ. ತೋರುವ ಜಗತ್ತಿಗೆ ಜಗತ್ತೇ ಕಾರಣ ಅಂತ ನಮ್ಮ. ಅದಕ್ಕೆ ಅದೇ ಕಾರಣ ಹೆಂಗೈತದ್ರಿ? ತೋರುವ ಜಗತ್ತು ಅದರಿಂದ ಅದೇ ಹುಟ್ಟುತ್ತಂತ. ಅದರಿಂದ ಅದೇ ಹೆಂಗ್ ಹುಟ್ಟುತ್ತದ? ಜಡ ವಸ್ತು ಅದರಿಂದ ಅದೇ ಹ್ಯಾಂಗ್ ಹುಡ್ತದ? ಅದ್ರ ಸಲುವಾಗಿ ಅಂದ್ರು ಜಗತ್ತಿಗೆ ಜಗತ್ತೇ ಕಾರಣ ಆಗ್ಯದನ್ರಿ ಅಂದ್ರೆ ಅನ್ನಕ್ ಬರಂಗಿಲ್ಲ. ಯಾಕ? ಕಾರ್ಯಕ್ಕೆ ಕಾರಣ ಅದರೊಳಗಿಲ್ಲ. ಅದು ಕುಡ್ಸಿದೊಂದ್ ಬೇಕಲ್ಲ, ಮತ್ತ ಅದು ಕುಡ್ಸಿದೊಂದ್ ಬೇಕಲ್ಲ. ಎಲ್ಲಿಗೆ ಹೋಗಿ ನಿಂದ್ರವ್ರು ನೀವು? ಎಲ್ಲಿ ನಿಂದ್ರಲಕ್ಕ ಒಂದ್ ಜಾಗ ಬೇಕಲ್ಲ, ಎಲ್ಲಿ ಹೋಗಿ ಲಾಸ್ಟ್ ಪಾಯಿಂಟ್ ಬೇಕಲ್ಲ, ಎಲ್ಲಿ ಹೋಗಿ ನಿಂದ್ರವ್ರು ನೀವು? ಅದ್ರ ಸಲುವಾಗಿ ಅಂತ ನಮ್ಮ ಜಗತ್ತು ತನ್ನಿಂದ ತಾನೇ ಆಗ್ಯಾದ ಅನ್ನಕ್ ಬರಂಗಿಲ್ಲ. ಯಾವನೋ ಒಬ್ಬ ಪ್ರೊಫೆಸರ್ ಇದ್ದ, ನಂತ ಭಾರಿ ಪ್ರೊಫೆಸರ್ ಇದ್ದ, ವೇರ್ ಈಸ್ ಗಾಡ್ ಅಂತೀನ, ದೇವ್ರಿಲ್ಲ ದೇವ್ರಿಲ್ಲ ಎಲ್ಲಿನೂ ದೇವ್ರಿಲ್ಲ, ಸುಮ್ ಅಂತಾವ ಇವು ದೇವ್ರ ದೇವ್ರ ಅಂತ. ಇದೊಂದು ಕೆಲಸ ಕಲ್ತಾವ, ದೇವ್ರ ಹೆಸರ ಮೇಲೆ ಚಂದ ಪಟ್ಟಿ ಮಾಡೋದು, ಗುಡಿ ಕಟ್ತಾ ಅನ್ನೋದು, ಸಂಸಾರ ನಡೆಸಲಕ್ಕ ಇದೊಂದು ಸರಳ ಹಾದಿ ಹುಡುಕ್ಯಾರ. ದೇವ್ರ ದೇವ್ರ ಅಂತ ದುಡಿಲಕ್ಕ ಏನಾಗ್ಯದ ಇವರಿಗೆ? ದೇವ್ರಿಲ್ಲ ದಿಟ್ರಿಲ್ಲ ಬೈಕೋತಿರ್ತಿದ್ದ. ಮ ಜಗತ್ತು ನೋಡಲ್ಲ ಅಂದ್ರೆ ಅದು ತನ್ನಿನ್ ತಾನೇ ಆಯ್ತದ. ಜಗತ್ತು ಮಾಡ್ಲಕ್ಕೆ ಏನ್ ಬೇಕೋ ಅದು ತನ್ನಿನ್ ತಾನೇ ಆಯ್ತದ. ಅವ ಅಂತಿದ್ದ ಬಹಳ ಸಮಸ್ಯೆ ಆಯ್ತಿತ್ತು, ದೇವ್ರಿಲ್ಲ ದೇವ್ರಿಲ್ಲನೇ ಅಂತಿದ್ದ. ಬಹಳ ಆಶ್ಚರ್ಯ ಆಯ್ತು, ತನ್ನಿನ್ ತಾನೇ ಆಗ್ಯದಂತಿದ್ದ. ಒಂದ್ ದಿವಸ ಮನ್ಯಾಗ ಸಣ್ಣದೊಂದು ಮಗು ಅದ, 6-7 ವರ್ಷದ್ದು ಸಣ್ಣ ಮಗು ಅದ, ಅವ ಆಫೀಸ್ಗೆ ಹೋಗ್ಯಾನ, ಕಿಮ್ಮತ್ತಿನ ಫೈಲ್ ಟೇಬಲ್ ಮೇಲೆ ಇಟ್ಟು ಹೋಗ್ಯಾನ, ಅದು ಪೇಪರ್ ಅದ, ಅದ್ರ ಮ್ಯಾಲ ಒಂದು 7 ವರ್ಷದ ಮಗು ಇತ್ತು. ಅದು ಬಂತು, ಶಾಯಿ ತಗೊಂಡು ಒಂದು ಚಿತ್ರ ಇಳಿಸ್ತು, ಬಹಳ ಚಂದ ಯಾವುದೋ ಒಂದು ದೇವರ ಆಕೃತಿನೋ ಏನೋ ಚಿತ್ರ ಇಳಿಸ್ತು. ಚಿತ್ರ ಇಳಿಸ್ಬೇಕಾದ್ರೆ ಅವ ಆಫೀಸ್ನಿಂದ ಬಂದ, ಪೇಪರ್ ನೋಡ್ದ, ಬಹಳ ಸಿಟ್ಟ, ಟೆನ್ಷನ್ ಆಗೋಯ್ತು ಅವನಿಗೆ. ಯಾರಿದು ಚಿತ್ರ ಬಿಡಿಸಿರಿಲ್ಲಿ ಅಂದ. ಅನ್ಬೇಕಾದ್ರೆ ಅದು ಮಗ ಓಡಿ ಬಂದಂತು, ಯಪ್ಪ ಯಾರ್ಯಾರು ಇಳಿಸಿಲ್ಲ, ಅದೇ ದೌತಿ, ಅದ್ರೊಳಗಿನ ಶಾಯಿ, ಅದು ಏನಪ್ಪ ಅಂದ್ರೆ ಅದು ಇತ್ತಲ್ಲ ಬ್ರಷ್ ಹೋಗಿ ದೌತಿಯಾಗಿ ಎದ್ದು ಅದು ಬಂದ ಪೇಪರ್ ಮೇಲೆ ಬಂತು, ತಾನೇ ಆಗ್ಯದಪ್ಪ ಯಾರು ಇಳಿಸಿಲ್ಲ ಅಂದವ. ಅಲ್ಲೋ ಅದು ಜಡ ಅದ, ದೌತಿ ಜಡ ಅದ, ಏನಪ್ಪಾ ಅಂತ ಕೇಳಿದ್ರೆ ಬ್ರಷ್ ಜಡ ಅದ, ಅದ ಹೆಂಗ ಇಳಿಸ್ತದೋ, ಜಡ ವಸ್ತು ಹೆಂಗ ಇಳಿಸ್ತದೋ, ಯಾರು ಇಳಿಸ್ಯಾರ ಖರೆ ಹೇಳಂದಾಗ್ಯಪ್ಪ? ಒಂದು ಚಿತ್ರೇ, ಒಂದು ಚಿತ್ರ ಯಕೋಚಿತ್, ಒಂದು ಚಿತ್ರರು ದೌತಿ ಮತ್ತು ಪೆನ್ನು ಇಳಿಸಲು ಅಂದ್ಮೇಲೆ ಚಿತ್ರ ವಿಚಿತ್ರಾತ್ಮಕವಾದ ಜಗತ್ತು ದೇವ್ರಿಂದೇನೆ ಹೆಂಗ ತಯಾರಾಯ್ತು ಹೇಳು. ಒಂದದಪ್ಪ ದೇವ್ರಿಂದೇನೆ ಹೆಂಗಾಯ್ತು ಆಗ ಮತ್ತೆ ಎಲ್ಲಿ ಕೈ ಹಿಡ್ಕೊಂಡು ಕುಂತನಂತ. ಇಷ್ಟು ಅಚಿಂತ್ಯಾ ರಚನಾ ರೂಪವಾದ ಜಗತ್ತು, ವಿಚಾರ ಮಾಡ್ಲಿಕ್ಕೆ ಹೊಳಿಲಾರದಂತ ಜಗತ್. 84 ಲಕ್ಷ ಯೋನಿಗಳು ನಾವೆಲ್ಲ ಏಸ್ ನೋಡಿದೆವು, ಡಿಸ್ಕವರಿ ಚಾನಲ್ ಅದು ನೋಡ್ರಿ, ಏಸು ಹೊಸ ಹೊಸ ಪ್ರಾಣಿ ತೋರಿಸ್ತಾರ, ಪಕ್ಷಿಯೊಳಗ ಪಕ್ಷಿಧಾಮ ಅಂತದ, ಅಲ್ಲಿ ಹೋಗಿ ನೋಡ್ರಿ. ಮತ್ತೆಲ್ಲರ ಹೋಗಿ ನೋಡ್ರಿ, ಗಿಳಿಯೊಳಗೆ ಎಷ್ಟು ನಮನ ಅದಾವ, ಪಾರಿವಾಳದೊಳಗೆ ಎಷ್ಟು ನಮನ ಅದಾವ. ಜಗತ್ತಿನೊಳಗೆ ವಿಚಾರ ಮಾಡಿ ನೋಡ್ರಿ, ಗಿಳಿಗೆ ಬಣ್ಣ ಬರೆದವ್ರು ಯಾರು, ಅದ್ರ ಮೂಗು ಕೆಂಪಗ ಮಾಡಿದವ್ರು ಯಾರು,
ವಿಚಾರ ಮಾಡಿರಿ ನೀವು, ಎಷ್ಟು ಹೂವಿನೊಳಗೆ ಎಷ್ಟು ಅನಂತ ಬಗೆಯ ಹೂಗಳು, ಹಣ್ಣಿನೊಳಗೆ ಅನಂತ ಬಗೆಯ ಹಣ್ಣುಗಳು, ಪಕ್ಷಿಯೊಳಗೆ ಅನಂತ ಬಗೆಯ ಪಕ್ಷಿಗಳು, ಚಿತ್ರ ವಿಚಿತ್ರಾತ್ಮಕವಾದ ಜಗತ್ತು ಹುಟ್ಸಾವಿಲ್ದೇನೆ ಹುಟ್ಟತ್ತೆ. ಹಂಗ ತಯಾರು ಮಾಡೋ ಒಬ್ಬ ಬೇಕಲ್ಲ, ಚಿತ್ರ ವಿಚಿತ್ರಾತ್ಮಕವಾದ ಅಖಿಲ ಭುವನ ಬ್ರಹ್ಮಾಂಡ ಜಗತ್ತು ತಯಾರು ಮಾಡ್ಯಾನಂದ ಮೇಲೆ ಅವ ಪರಮಾತ್ಮ ಒಬ್ಬಿರ್ಲಿಕ್ಕೆ ಬೇಕು. ನಾವು ನೋಡಲು ಹೋದರೂ ಮಾಡಾಮಿಲ್ದೇನೆ ಆಗಂಗಿಲ್ಲ. ಈ ಮೊಬೈಲ್ ತಯಾರು ಮಾಡಿದವನಿಗೆ ನಾವು ನೋಡಿಲ್ಲ, ನೋಡಿಲ್ಲ ಅವ ನಮ್ಮ ಎದುರು ಬಂದ್ ಮಾಡ್ಯಾನೆ, ನಾವು ನೋಡಿಲ್ಲ. ನೋಡಿಲ್ಲ ಅಂದ್ರೂ ಮೊಬೈಲ್ ತಯಾರು ಆಗ್ಯಾದ ಅಂದ್ರ ಒಬ್ಬ ತಯಾರು ಮಾಡ್ಯಾನಂದಾಗೆ ಆಗ್ಯದ. ಇದು ಮಾಡೋರಿಲ್ದೇನೆ ಹ್ಯಾಂಗ ತಯಾರಾಯ್ತದ? ಯಕೋಚಿತ್ ಒಂದು ವಸ್ತು ಮಾಡೋರಿಲ್ದೇನೆ ಆಗಂಗಿಲ್ಲ ಅಂದ್ಮೇಲೆ 14 ಭುವನ ಬ್ರಹ್ಮಾಂಡಗಳು ಪರಮಾತ್ಮ ಇಲ್ಲದೇನೆ ಹಂಗಾಯ್ತದ? ತನ್ನಿಂದ ತಾನರ ಜಗತ್ ಉತ್ಪನ್ನ ಆಗಿಲ್ಲ, ಇನ್ನ ಜೀವ ಮಾಡ್ಯಾನನ್ರಿ, ಜೀವ ಮಾಡ್ಯಾನನ್ರಿ ಅಂದ್ರ ಅವರಂದ್ರು ಜೀವನಿಗೇನ್ ಮಾಡ್ಲಕ್ ಬರ್ತದ? ಮಾಡ್ಲಕ್ ಬರ್ತಿತ್ತಂದ್ರ ತನ್ನ ಶರೀರ ಹಿಂಗ ತಯಾರು ಮಾಡ್ಕೋತಿದ? ಕೇಳಬೇಡ್ರಿ ನೀವು. ಏನ್ ಮಾಡ್ಲಕ್ ಬರ್ತದ? ಜೀವ ಅಸಮರ್ಥ ಅದನ್ನ, ಜೀವನ ಕೈಯಾಗೇನದ? ಅದ್ರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಅನಿಶೋ ವಾಕುರ್ಯಾತ್ ಭುವನ ಜನನೇ ಕಪ್ಪರಿಕರೋ. ಜೀವ ಜಗತ್ತು ಮಾಡ್ಯಾನಂದ್ರೆ ಏನ್ ತಗೊಂಡು ಮಾಡ್ದ ಹೇಳು? ಇವನೊಳಗ ಆ ಸಾಮರ್ಥ್ಯ ಅದೇನು? ಜಗತ್ತು ಮಾಡುವಂತ ಸಾಮರ್ಥ್ಯ ಜೀವನೊಳಗದ ಏನು? ಇಲ್ಲ ಇಲ್ಲ ಇಲ್ಲ. ಪರಮಾತ್ಮ ಮಾಡಿದ್ದ ಜಗತ್ತಿನೊಳಗಿನ ಈ ಬ್ರಹ್ಮಾಂಡದೊಳಗಿಂದ ಈ ಭೂಮಿ ಮೇಲಿನ 4 ಕಲ್ಲು ತಗೊಂಡು ಇಟ್ಟು ಸಿಮೆಂಟ್ ಅದು ಹಾಕೊಂಡು ಮನಿ ಕಟ್ಟಿ, ಆ ಮಾತು ಬೇರೆ. ಜೀವನಿಗೆ ಅಚಿಂತ್ಯ ರಚನಾ ರೂಪವಾದ ಜಗತ್ತು ಮಾಡ್ಲಕ್ಕೆ ಹ್ಯಾಂಗ ಬರ್ತದ? ಬರಂಗಿಲ್ಲ. ಅದರ ಸಲುವಾಗ ಅವ ಅಂದ, ಜೀವನಿಂದ ಜೀವ ಅಸಮರ್ಥ ಅದಾನ, ಅಲ್ಪಜ್ಞ ಅದಾನ, ಅಸಮರ್ಥ ಅಲ್ಪಜ್ಞನಾಗಿರ್ತಕ್ಕಂತಹ ಸ್ವಲ್ಪ ಶಕ್ತಿಯಿಂದ ಕೂಡಿರ್ತಕ್ಕಂತಹ ಅಜ್ಞಾನಿಯಾಗಿರ್ತಕ್ಕಂತಹ ಜೀವ ಈ ಜಗತ್ತೇನು ತಯಾರು ಮಾಡ್ತದ? ಜೀವನಿಂದನೂ ಜಗತ್ತು ತಯಾರಾಗಿಲ್ಲ, ತನ್ನಿಂದ ತಾನೇನು ಜಗತ್ತು ತಯಾರಾಗಿಲ್ಲ. ಯಾಕಂದ್ರೆ ಕಾರಣ ಕಾರ್ಯಕ್ಕೆ ಕಾರಣ ಅದರೊಳಗಿಲ್ಲ, ತೋರಿಕೆ ತೋರಿಕೆಗೆ ಕಾರಣವಲ್ಲ. ಜಗತ್ತು ತನ್ನಿಂದ ತಾನೂ ಆಗಿಲ್ಲ, ಜಗತ್ತು ಜೀವನಿಂದನೂ ತಯಾರಾಗಿಲ್ಲ. ಇನ್ನು ಉಳದು ಯಾರು ಅಂದ್ರೆ ಪರಮಾತ್ಮ ಒಬ್ಬನೇ, ಈಶ್ವರ ಒಬ್ಬನೇ. ನಮ್ಮಲ್ಲಿರವೇ 3 ಅದಾವ, ಒಂದು ಜೀವದ, ಒಂದು ಜಗತ್ತದ, ಒಂದು ಈಶ್ವರದ. 3 ಬಿಟ್ಟು 4 ತತ್ವ ಇಲ್ಲ. ಅದರ ಸಲುವಾಗಿ ಜಗತ್ತು ತನ್ನಿಂದ ತಾನೂ ಹುಟ್ಟಿಲ್ಲ, ಜಗತ್ತಿಗೆ ಜೀವ ಸೃಷ್ಟಿನೂ ಮಾಡಿಲ್ಲ. ಒಂದ್ ಮುಟ್ಟಿ ಮಣ್ಣು ತಯಾರು ಮಾಡ್ಲಕ್ ಬರ್ತದೆ ನಮ್ಗ? ನಮ್ಗೇನ್ ಬರ್ತದೆ ಹೇಳ್ರಿ? ನಮ್ಗೇನ್ ಬರ್ತದ? ಏನು ಬರಂಗಿಲ್ಲ. ಅದರ ಸಲುವಾಗಿ ಅಸಮರ್ಥನು ಅಲ್ಪಜ್ಞನು ಕಿಂಚಿತ್ ಮತಿ ಉಳ್ಳಂತ ಜೀವ ಇವನಿಂದ ಹ್ಯಾಂಗ ಜಗತ್ತು ತಯಾರಾಯ್ತದ? ತನ್ನಿಂದ ತಾನೇನೂ ತಯಾರಾಗಿಲ್ಲ, ಜೀವನೂ ಈ ಜಗತ್ತು ತಯಾರು ಮಾಡಿಲ್ಲ. ಅಂದ್ಮೇಲೆ ಪನಿಗುಳದ ಯಾರು? ಪರಮಾತ್ಮ ಒಬ್ನೇ. ಸ್ಥಿತಸ್ಯ ಗತಿ ಚಿಂತನೀಯಂ ಅನ್ನುವಂಗ ಪನಿಗುಳದ ಪರಮಾತ್ಮ ಒಬ್ನೇ. ಈ ಸಕಲ ಭುವನ ಬ್ರಹ್ಮಾಂಡಗಳು ಪರಮಾತ್ಮ ಮಾಡ್ಯಾನ. ಖರೆ ಪರಮಾತ್ಮನ ಮೇಲೆ ಸಂಶಯ ಮಾಡ್ತಾರಂದ್ರ ಇವ್ರಿಗೆ ಎಂತ ಬುದ್ಧಿಗೇಡಿಗಳನ್ನು ಬೇಕು ಅಂತ ತಿಳ್ಕೊಂಡು ಶಿವಮಯನ ಸ್ತೋತ್ರರು, ಸ್ತೋತ್ರಕಾರರಾಗಿರ್ತಕ್ಕಂಥ ಪುಷ್ಪದಂತರು, ಜಗತ್ತು ತಯಾರು ಮಾಡಿದವ ಪರಮಾತ್ಮ ಅದನ, ಪರಮಾತ್ಮ ಇಲ್ಲನ್ನು ಬೇಡ, ಪರಮಾತ್ಮನ ಮೇಲೆ ಸಂಶಯ ಮಾಡಿದೆ ಅಂದ್ರೆ ಜಗತ್ ಯಾರು ಹುಟ್ಟಿಸ್ಯಾರ ಅಂಬದ್ ನಮಗ್ ಹೇಳ. ಒಟ್ಟಾರೆ ಅಭಿಪ್ರಾಯ ಏನು ಅಂದ್ರ, ಚಿತ್ರ ವಿಚಿತ್ರಾತ್ಮಕವಾಗಿರ್ತಕ್ಕಂತಹ ಅನಂತ ರೂಪವಾಗಿರುವ ಈ ಜಗತ್ತು, ಈ ಜಗತ್ತಿನ ವಿಚಾರ ಮಾಡ್ದೇವಿ ಅಂದ್ರ ಇದು ತಯಾರು ಮಾಡಿದ ಒಬ್ಬ ಪರಮಾತ್ಮ ಆದಾನ ಅಂತ ಜಗತ್ತಿನ ವಿಚಾರ ಮಾಡಿದ್ರೆ ಜಗತ್ತಿಗೆ ನೋಡಿ ಪರಮಾತ್ಮನ ಸಿದ್ಧಿ ಆಗ್ತದೆ. ಪರಮಾತ್ಮ ಆದಾನ ಅನ್ನಲೇಬೇಕು ನಾವು, ದಾರಿನೇ ಇಲ್ಲ. ಮತ್ತೆ ಯಾರು ಹೆಂಗಾಯ್ತು ಹೇಳು? ಯಾರು ನೀ ಮಾಡಿದೆ ನಿಮ್ಮಪ್ಪ ಮಾಡ್ದ ಹೇಳು? ಇಲ್ಲ ಅಂತೀ ಅಂದ್ರೆ ಮಾಡಿದವ್ರು ಯಾರು? ಆಗ್ಯಾದ ಅಂದ್ರೆ ಮಾಡಿ ನಾವಿರಬೇಕು. 14 ಭುವನ ಬ್ರಹ್ಮಾಂಡಗಳು ಪರಮಾತ್ಮನಿಂದನೇ ಆಗ್ಯಾವ, ಇದ್ರಾಗ ಸಂಶಯ ಇಲ್ಲ. ಜಗತ್ತಿನ ವಿಚಾರ ಮಾಡಿದ್ರೆ ಪರಮಾತ್ಮನ ಸಿದ್ಧಿ ಆಗ್ತದ, ಶರೀರ ವಿಚಾರ ಮಾಡಿದ್ರೆ, ಪಂಚಕೋಶಗಳ ವಿಚಾರ ಮಾಡಿದ್ರೆ ಆತ್ಮನ ಸಿದ್ಧಿ ಆಯ್ತದ. ಆತ್ಮ ಗೊತ್ತಾಗಬೇಕಂದ್ರೆ ಪಂಚಕೋಶ ವಿಚಾರ ಮಾಡಬೇಕು, ಪರಮಾತ್ಮ ಗೊತ್ತಾಗಬೇಕಂದ್ರೆ ಜಗತ್ತಿನ ವಿಚಾರ ಮಾಡಬೇಕು. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.